ನಾನು ಇರಬೇಕೋ ಬೇಡವೋ ಎಂದ ಸಿಎಂಗೆ ಬಿಎಸ್ವೈ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಕಾಲ ಮುಗ್ದಿದೆ ಅಂತ ಸಿಎಂಗೆ ಗೊತ್ತಾಗಿದೆ, ಅದಕ್ಕೆ 60,000 ಲೀಡ್ ಕೊಡಿ ಅಂತಿದ್ದಾರೆ. ವರ್ಣದಲ್ಲಿ ಭಾವನಾತ್ಮಕ ಭಾಷಣವನ್ನ ಮಾಡಿದ್ದ ಸಿಎಂ, ಸಿಎಂ ಸ್ಥಾನದಲ್ಲಿ ಇರಬೇಕೋ ಬೇಡವೋ ಅಂತ ಸಿಎಂ ಕೇಳಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ಬಿಎಸ್ವೈ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಕಾಲ ಮುಗಿದಿದೆ ಅನ್ನೋದು ಸಿಎಂಗೆ ಗೊತ್ತಾಗಿದೆ, ಅದಕ್ಕಾಗಿ 60,000 ಲೀಡ್ ಕೊಡಿ ಅಂತ ಕೇಳ್ತಿದ್ದಾರೆ. ಬಗ್ಗೆ ಬಿಎಸ್ವೈ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಎಸ್ವೈ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಮುಖಂಡ ಕೇಳ್ತೇನೆ, ಕಿಸಾನ್ ಸನ್ಮಾನ್ ಯೋಜನೆ 6,000 ರೂಪಾಯಿ ಕೇಂದ್ರ ಕೊಟ್ರೆ ನಾನು ಮುಖ್ಯಮಂತ್ರಿ ಆಗಿ ನಾನು 4,000 ಕೊಡ್ತಾ ಇದ್ದೆ, ಯಾಕೆ 4,000 ಕೊಡೋದು ನಿಲ್ಸಿದ್ರೆ? ಭಾಗ್ಯಲಕ್ಷ್ಮಿ ಯೋಜನೆ, ಕೋಟ್ಯಾಂತರ ಹೆಣ್ಣು ಮಕ್ಕಳಿಗೆ ನೆಮ್ಮದಿಯಿಂದ ಬದುಕುವಂತ ಒಂದು ಯೋಜನೆ, ಯಾಕೆ ನಿಲ್ಲಿಸಿದ್ದೀರಾ? ಇದ್ಯಾವುದಕ್ಕೂ ಕಾಂಗ್ರೆಸ್ ನಲ್ಲಿ ಉತ್ತರ ಇಲ್ಲ. ಕಾರಣ, ಕಾಂಗ್ರೆಸ್ ದಿವಾಳಿಯಾಗಿದೆ, ಪಾಪರ್ ಆಗಿದೆ, ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ, ಎಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ. ಯಾವ ಕಡೆ ಸಹ 1 ಕಿಲೋಮೀಟರ್ ರಸ್ತೆ ಮಾಡುವಂತ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮೈಸೂರು ಹೋಗಿ ಹೇಳಿದ್ದಾರೆ, ನನ್ನ ಉಳಿಸಿ, ನನಗೆ ಹೆಚ್ಚು ಓಟ್ ಕೊಡಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಆಗಿದೆ, ನನ್ನ ಕಾಲ ಮುಗೀತು, ಬಿಜೆಪಿ ಅವರು ಬಂದು ಕುರ್ಚಿಯಲ್ಲಿ ಕುಂತುಕೊಳ್ತಾರೆ ಅನ್ನೋದು ಅವ್ರಿಗೂ ಅನುಭವ ಆಗಿ ಈ ಮಾತನ್ನ ಆಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಏನಾಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.